ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ನಿಶ್ಚಿತಾರ್ಥ ಇವತ್ತು ನಡೀತು. ರೇವತಿ ಅವರೊಂದಿಗೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಮಲ್ಲಥಳ್ಳಿಯಲ್ಲಿರುವಂತಹ ಉದ್ಯಮಿ ಮಂಜುನಾಥ್ ಹಾಗೂ ಶ್ರೀದೇವಿ ದಂಪತಿಯ ಪುತ್ರಿ ರೇವತಿ ಅವರು, ಅವರ ಜೊತೆಗೆ ಇವತ್ತು ಎಂಗೇಜ್ಮೆಂಟ್ ಆಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ನಡೀತಾ ಇರುವಂತಹ ಕಾರ್ಯ. ಓಕೆ, ನೋಡ್ತಾ ಇದ್ದೀರಾ ಈಗ ಅಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮ ಎಲ್ಲವೂ ಕೂಡ ಈಗ ಸಂಪ್ರದಾಯದಿಂದ ಶಾಸ್ತ್ರೋಕ್ತವಾಗಿ ಮುಗಿದಿದೆ. ಉಳಿದಂಥವ್ರು ಯಾರ್ಯಾರು ಬರ್ತಾ ಇದ್ದಾರೆ ಅವರು ಸೆಲ್ಫಿ ತಕ್ಕೊಳ್ಳೋದು, ಅವ್ರಿಗೊಂದು ವಿಶ್ ಮಾಡೋದು ಇದು ನಡೀತಾ ಇದೆ. 10:30 ಸುಮಾರಿಗೆ ಮುಹೂರ್ತ ಫಿಕ್ಸ್ ಆಗಿತ್ತು, ಹಾಗಾಗಿ ಇಬ್ಬರೂ ಕೂಡ ರಿಂಗನ್ನು ಬದಲಾಯಿಸ್ಕೊಂಡ್ರು, ನಿಶ್ಚಿತಾರ್ಥ ಕೂಡ ಮಾಡಿಕೊಂಡ್ರು. ಈಗ ವೇದಿಕೆಯ ಮೇಲೆ ನೀವು ಗಮನಿಸ್ಕೊಳ್ತಾ ಇದ್ದೀರಾ, ಅವರ ತಂದೆ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿಗಳು, ಇನ್ನುಳದಂತೆ ಹಲವು ಗಣ್ಯರು ಬಂದು ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ.